ಅವರಿಗೆ ಆಶ್ವಾಸನೆ ಕೊಟ್ಟೆ, ನಿಮ್ಮನ್ನ ಈ ಬಸವಪೇಟೆಕ್ಕೆ ಕೊಡ್ರೆ ತೀರ್ತೀನಿ ಅಂತ ಹೆಂಗ್ ಮಾಡ್ತೀರಂದ್ರೆ, ನನ್ನ ಗೆಳೆಯರ ಹತ್ರ ಹೋಗಿ ನಮ್ಮ ಅಜ್ಜಾರ ಹತ್ರ ಡಾಕ್ಟರ್ ಮಾಡಿಸಿ ಅವ್ರ ಕಡೆಯಿಂದ 9 ಮಂದಿ ಬರ್ಸಿ ಇವರ ಫಿಟ್ ಆದ್ರೆ ಕೇಳಿಕೊಳ್ಳಬೇಕು, ಇವರಿಗೆ ಇವರ ಕುಂದಿರ್ಬೇಕಂತ ಹೇಳಿಕೊಂಡಿದ್ದೆ. ಅವ್ರು ಎರಡು ವರ್ಷದ್ದು ಎರಡು ಗ್ರಂಥಗಳನ್ನು ಪ್ರಕಟ ಮಾಡಿದ್ರು, ಒಂದು ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನಗಳು, ಇನ್ನೊಂದು ಉರ್ಲಿಂಗ ಪೆದ್ದಿ ವಚನ. ಎರಡು ಪ್ರಿಂಟ್ ಮಾಡಿ ಇದನ್ನು ಮಾಡಿದ್ರು. ಇದು ಪ್ರಾಕ್ಟಿಕಲ್ ಆಗಿದ್ದು ಹೇಳೋದು ನೀವು ಬೆಳಗುದೋಕೆ ಮಾತಾಡ್ಕೊಂಡು. ಅದಕ್ಕೆ ಅವರು ಯಾವಾಗಲೂ 66ನೇ ಇಸ್ವಿಯಲ್ಲಿ ಧಾರವಾಡದಲ್ಲಿ ಈಗ ಆಶ್ರಮ ಐತಾರೆ ಅಲ್ಲಿದ್ರು, ಅವರು ರೈಲ್ವೆ ಹಳಿ ಹಿಡ್ಕೊಂಡು ಪ್ರವಚನ ಕೇಳಕ್ಕೆ ಪ್ರವಚನ ಮಾಡಕ್ಕೆ ಬರ್ತಿದ್ರು. ಲಿಂಗಾನಂದ ಸ್ವಾಮೀಜಿ ಅವ್ರ ಹತ್ರ ರೈಲ್ವೆ ಹಳಿ ಹಿಡ್ಕೊಂಡು ಬರ್ತಿದ್ರು, ಬಂದು ಅಲ್ಲಿ ಕಡಪಾ ಮೈದಾನಕ್ಕೆ ಪ್ರವಚನ ಇವರು ಮಾಡ್ತಿದ್ರು. ಅವರು ನನಗೆ ಅವರು ಲಿಂಗಾನಂದ ಸ್ವಾಮೀಜಿಯವರು ಭೇಟಿಯಾದಾಗ, ಯು ಮಸ್ಟ್ ಲಿಸನ್, ಯು ಮಸ್ಟ್ ಹಿಯರ್ ಟು ಸೀರೀಸ್ ಆಫ್ ಲೆಕ್ಚರ್ಸ್, ಯಾರು ನೀವು ಮಾತಾಡಿದ್ರೆ ನಾನು ಕೇಳಬೇಕು ನೀವು ಅಂತಿದ್ದೆ. ನನಗೆ ನಾವು ಇವೆಲ್ಲ ತೋಟದಾರು ಅವರು ನಿಡ್ದವ್ರಿ ಅಲ್ಲಿ ಇಲ್ಲಿ ಎಲ್ಲ ಆದವ್ರು ಹೊಸ ಹೋಗಿ ಪ್ರವಚನ ಕೇಳ್ತಿದ್ರು ಕಡಪಾ ಮೈದಾನದಾಗ. ಅವಾಗಿಂದ ಸಂಕಲ್ಪ ಕೇಳಿ 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 33ನೇ ಸಮ್ಮೇಳನದಾಗ ಮಾತಾಜಿ ದೇವ್ರದ್ದು ಚಿಂತನೆ ಕೊಟ್ಟು ಸಣ್ಣ ಉದ್ಘಾಟ ಮಾಡೋದು ನನಗೆ ಬಂದೈತಿ. ಅದಕ್ಕೆ ಹೇಳ್ಬೇಕೈತಿ ಬ್ಯಾಕ್ಗ್ರೌಂಡ್. ಅದಕ್ಕೆ ಆ ದೃಷ್ಟಿಯಿಂದ ಇಲ್ಲಿ ಜಗತ್ತಿನಲ್ಲಿ ಲಿಂಗ ಕಟ್ಕೊಂಡವರು ಭಾಳ 5 crore ಅಂತ ಲೆಕ್ಕ ಇದ್ದಾರೆ. ಜಗತ್ತಿನ ಜನಸಂಖ್ಯೆ ನಿಯರ್ಲಿ 800 crores ಆಫ್ ಪೀಪಲ್, 800 crore ಜನಸಂಖ್ಯೆ ಜಗತ್ತಿನ. ಯುದ್ಧ ಶುರುವಾದ್ರೆ ಮತ್ತೆ ಕಡಿಮೆ ಆಕತಿ, ಯುದ್ಧ ಶುರುವಾಗಿಲ್ಲ ಪುಣ್ಯಕ್ಕೆ. ನಿಮ್ಮ ಸಂಕಲ್ಪದ ಶಕ್ತಿಯಿಂದ ಇನ್ನೂ ಯುದ್ಧ ಶುರುವಾಗಿಲ್ಲ. ಆದ್ರೆ ಈಗ ಎಂಡ್ ಆಫ್ ದಿ ವರ್ಲ್ಡ್, ಥರ್ಡ್ ವರ್ಲ್ಡ್ ವಾರ್ ಇಸ್ ದಿ ಎಂಡ್ ಆಫ್ ದಿ ವರ್ಲ್ಡ್. ಹಂಗೆ ಅಷ್ಟು ಭಾಳ ಸೂಕ್ಷ್ಮ ಇದು ಬಂದವು. ಅದಕ್ಕೆ ನಾನು 74ರಲ್ಲಿ ಬೆಲ್ಜಿಯಮ್ಗೆ ವರ್ಲ್ಡ್ ಕಾನ್ಫರೆನ್ಸ್ ಹೋಗಿದ್ದೆ. ಹೋಗಿ ಬಂದು ಇಂಗ್ಲೆಂಡು ಅಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ಅಚ್ಚಾಡಿ ಇವರು ಪ್ರೇರಣೆ ಮಾಡಿದ್ರು. ನೀವು ಹೋದರೆ ಮಾತಾಡಿ ನನಗೆ ಹೇಳಿದರು, ನೀವು ಹೋದರೆ ಇಂಗ್ಲೆಂಡ್ಗೆ ಒಂದು ಏನಾರ ಒಂದು ಡಾಕ್ಟರೇಟ್ ಡಿಗ್ರಿ ಮಾಡಿ ಅಂತ ಹೇಳಿದ್ರು. ನನಗೊಂದು ಸಲಹೆ ಕೊಟ್ಟಿದ್ರು ಪ್ರವಚನದಾಗ. ನಾನು ಹೆಂಗೆ ಹೋಗಿ ಬೆಲ್ಜಿಯಮ್ಗೆ ಹೋಗಿ ಏನೇನೋ ಮಾಡಿ, ರಾಕ್ ಇದ್ದವ್ರದ ಮಠದವ್ರು ಬೇರೆ, ರಾಕ್ ಇಲ್ಲದವ್ರು ಮಠದವ್ರು ಬೇರೆ ಪರಿಸ್ಥಿತಿ. ಅವ್ರು ಎಲ್ಲ ಹೇಳಿದ್ರಲ್ಲ ಎಲ್ಲ ಮಾಡ್ಕೊಂಡಿರ್ತಾರೆ ರಾಜಭೋಗಕ್ಕೆ ಏನು ಕಡಿಮಿಲ್ಲ ಅಂತ ಸ್ವಾಮಿಗಳು ಹೇಳಿದರು. ಹಂಗೆ ಅವ್ರಿಗೆ ಕಡಿಮಿಲ್ಲ. ನಾವು ಸ್ವಲ್ಪ ಸಣ್ಣ ಮಠ, ಕಿರೀಟ್ ಇಲ್ಲ, ಪಲ್ಲಕ್ಕಿ ಇಲ್ಲ, ಕಾರ್ ಇಲ್ಲ, ಏನೋ ಕಾರ್ ಇಲ್ಲ, ಆ ಕಾರ್ ಇಲ್ಲ, ಕಾರ್ ಪುಡಿ ಇಲ್ಲ, ಏನೇ ಇಲ್ಲ ಅಂತವ್ರು ನಾವು ಜಗತ್ಗುರು. ಇದು ಹೆಂಗೆ ಅಮ್ಮರದಿ ಕುರ್ಚಿ ನೋಡಿ ನಂದು ಒಂದು ಬಂಗಾರ ಚಳಿ ಹಾಕ್ತಾರೆ ಅನಿತಂದೆ ಇದ್ದಿದ್ದು ಹೇಳ್ಬೇಕಲ್ಲ. ಅದಕ್ಕೆ ಮಾತಾಡಿ ಹೃದಯ ಭಾಳ ದೊಡ್ಡದು. ಹೆಂಗೆ ನಮ್ಮನ್ನು ಸೆಳೆದು ಇಲ್ಲಿ ತಂದು ಕುಂದಿರ್ಸ್ಯಾರ ಅದನ್ನು ಹೇಳ್ರಿ. ನಮ್ಮನ್ನು ಸೆಳೆದು ಇಲ್ಲಿ ತಂದು ಕೂಡಿಸ್ಯಾರ. ಅದಕ್ಕೆ ಅಲ್ಲಿ ಜಗತ್ತಿನಲ್ಲಿ ಇವತ್ತು ಶಾಂತಿ ನೆಲೆಸಬೇಕಾದ್ರೆ ಇಂತಹ ಪ್ರಾರ್ಥನೆ, ಭಜನೆ, ಪುರಾಣ, ಪುಣ್ಯಕಥೆ. ನಾವು ಲಿಂಗಾಯತರು, ನಾವು ಎಲೆಯವರು, ಎಲೆಯಿಂದ ಬಂದೀವಿ. ಬರೀ ಸೋಹಮ್ ಅನ್ನೋದಾಗ ಹೋದ್ರು, ಕೋಹಮ್ ಅನ್ನೋದಾಗ ಹೋದ್ರು, ದಾಸೋಹಮ್ ಅನ್ನೋದು ಯಾವಾಗ ಕಲಿಸೋರು ಅದನ್ನು ಮಾತಾಜಿ ಲಿಂಗಾನಂದ್ರೆ ಕಲಿಸಿದ್ರು. ದಾಸೋಹಮ್, ನಾನು ದಾಸನಿದ್ದೇನೆ, ನಾನು ದೇವರ ಮಗನಿದ್ದೇನೆ, ನಾವೆಲ್ಲ ಜಗತ್ತಿನ ಮಕ್ಕಳು ಅನ್ನೋದನ್ನು ಕಲಿಸಿದ್ರು. ಅದಕ್ಕೆ 74 ಅಮೇರಿಕಾ ಒಂದು ಗತ್ತೆಯನ್ನು ಮಾತಾಜಿ ಲಿಂಗಾನಂದ ಸ್ವಾಮೀಜಿ ಹೇಳಿದೆ. ಒಮ್ಮೆ ಇಬ್ಬರು ಕೂಡಿ ಲಿಂಗ ಆಡ್ತಾ ಇದ್ದೀವಿ ಅನ್ನೋದು ಮಾತಾಜಿ. ಇವ್ರು ಮಾತಾಜಿಯವರು ಎಲ್ಲ ಮುಟ್ಟಿ ಗಿದ್ದಿ ತಯಾರು ಮಾಡಿ ರಾಜೇಜಿನಗರ ಬಸವ ಮಂಟಪದಾಗ ಇಟ್ಟಿದ್ರು. ನಾವು ಆಡಿದ ಕೂಡಲೇನೆ ಊಟಕ್ಕೆ ಬೈರಿ ಅಂತ ಕರೆದ್ರು ಮಾತಾಜಿ. ನಾವಿಬ್ರು ಹೋದ್ವಿ, ಸ್ವಲ್ಪ ನಾನು ಜಾಗ ಮಾಡಿ ಬರ್ತೀನಿ ಅಂದರು. ಅವರು ಭಾಳ ಮಡಿವಂತಿಕೆಗೆ ಅದಕ್ಕೆ ಭಾಳ ಸಿಟ್ಟರು. ಮಾ ಲಿಂಗಾನಂದ ಸ್ವಾಮೀಜಿ ಏನು ಮಡಿ ಆಗ್ಬಿಟ್ಟಂತ ಜಾಗ ಮಾಡ್ಬೇಕಾ ಅಂತ ಕೇಳಿದ್ರು. ಹಂಗಲ್ರಿ ಆಡಿ 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 ಬೆವ್ತೀನಿ ಅದಕ್ಕೆ ಮಾಡ್ರಿ, ಹಾಗಾದ್ರೆ ಹೋಗಿ ಮಾಡ್ರಿ, ಹಾಗಾದ್ರೆ ಹೋಗ್ರಿ ಜಾಗ ಮಾಡ್ರಿ. ಜಾಗ ಮಾಡಿ ಬಂದು ಆ ಬುದ್ಧಿ ತಿದ್ವಿ. ಮ್ಯಾಗ ಕುಂದ್ರಲ್ಲ ಕೆಳಗೆ ಕುಂದ್ರಲ್ಲ ಅಂತ ಬರ್ತಾರೆ. ಎಲ್ಲೆಲ್ಲ ಕುಂದ್ರೆ ನಿಮ್ಮ ಇಚ್ಛೆ ಅದು, ಏನು ಮ್ಯಾಗ ತಿಂದ್ರಿ ಮುಟ್ಟಿ ಹೋಗತಿ, ಕೆಳಗೆ ಕುಂದ್ರು ಮುಟ್ಟಿ ಹೋಗತಿ ತಿಂದ್ರೆ ಅಂದ್ರೆ ಅವರು. ಈಗ ಅದಕ್ಕೆ 1979 ಎಂಟರ್ಡ್ ಅಮೇರಿಕಾ, ಅಮೇರಿಕಾಗೆ ಹೋದ 79ರಲ್ಲಿ. ಅದು ಬೆಲ್ಜಿಯಮ್ಗೆ ಹೋಗಿದ್ದು ಹೇಳಿದಲ್ಲ ಇಂಗ್ಲೆಂಡ್ದಾಗ. ಅಲ್ಲಿ ಒಬ್ಬ ಮೇಜರ್ ರಾಮಚಂದ್ರ ಅಂತ, ಮೇಜರ್ ರಾಮಚಂದ್ರ ಭಾರತೀಯ ಸಮಾಜದ ಪ್ರಧಾನ ಕಾರ್ಯದರ್ಶಿ. ಅವ ಒಂದು PhD ಮಾಡ್ತಾ ಇದ್ದೆ, ಇವತ್ತು ಡೂಯಿಂಗ್ PhD ಆನ್ ದ ಸಬ್ಜೆಕ್ಟ್ ಆಫ್ ಕಂಟ್ರಿ ಕಂಪ್ಯಾರಿಟಿವ್ ಸ್ಟಡಿ ಆನ್ ಭಗವದ್ಗೀತಾ ಅಂಡ್ ಬೈಬಲ್.
ಅವ ಸ್ಟಡಿ ಮಾಡ್ತಾ ಇದ್ದಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ನೀವು ಹೆಂಗ್ ಎನರ್ಜೆಟಿಕ್ ಅದೀರಿ, ನೀವೊಂದು ಯಾಕೆ ವಿಷಯ ಮಾಡಬಾರದು ಅಂತ ಅವ ಅಂದ. ಹಂಗಾರ ಮಾತಾಡಿ ಹೇಳಿದ್ರೆ ಏನಾರು ಒಂದು ಮಾಡ್ಕೊಂಬರಿ ಅಂತ. ಅದಕ್ಕೆ ನಾನು ತಗೊಂಡು ಮುಂಜಾನೆ ಹೊಂಟು ಸಾಯಂಕಾಲ ಅನ್ನೋದಾಗ ಈ ಯುಕೆ ಕಿಂಗ್ಡಮ್ ಎಲ್ಲ ಅಡ್ಡಾಡಿ ಅಡ್ಡಾಡಿ ಮದ್ರೆಸ್ ಗಾಟ್ ರಿಜಿಸ್ಟರ್ಡ್ ಒಂದು ವಿಷಯ ಕೊಟ್ಟರು ನನಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಕಾನ್ಸೆಪ್ಟ್ ಆಫ್ ಗಾಡ್ ಇನ್ ಶೈವಾಗ ಮಾಸ್ ಒಂದು ವಿಷಯ ಕೊಟ್ಟರು. ಒಂದು ಎರಡು ಮೂರು ತಿಂಗಳು ಮಾಡಿದೆ, ಅದು ಊಟ ಉಪಚಾರ ತಂಡಿ ಕಿತ್ಕೊಂಡು ಬಂದೆ ಅಂತ. ಡಾಕ್ಟರ್ ಇದ್ದ ಬರ್ಕೊಂಡ್ಬಿಡ್ತೀರ ಅಲ್ಲೇ ಅಂತ ಹೇಳೋರು ಅಂತ ನಾ ಮಾತಾಡಿ ಹೇಳಿದೆ. ಡಾಕ್ಟರ್ ನಾನು ಬರ್ಕೊಂತ ಅಲ್ಲೇ ಅಂತ ಹೇಳೋರು ಹೋಗಿದ್ದು ಬಂದಿರ ಹೇಳಿದ್ದಾಗ ಡಾಕ್ಟರ್ ಬರ್ಕೊಂತ ನೀವು ಪತ್ರ ಹಾಕಿ ಬರ್ಕೊಂಡಾರೋ ಕೊಟ್ಟಾರೋ ಎರಡು ದಿವಸ ಇದ್ರು ಹೆಂಗಿದ್ರು ಏಟ ಅಭ್ಯಾಸ ಮಾಡಿ ಕೇಳೋರು ಯಾರು ಅಲ್ಲ ನಿಮಗೆ ಸ್ಯಾಂಪಲ್ ಹೇಳಿದ್ರು ಭಾರಿ ಬೈತು ಅಂತ. ಆಮೇಲೆ ಅಲ್ಲಿ ಅಮೆರಿಕಕ್ಕೆ ಹೋದ್ವಿ ಎಲ್ಲ ಅಥವಾ ಅಲ್ಲಿ ಜನರಿಗೆ ಎಲ್ಲ ಮಕ್ಕಳು ಬಡ ಬಡ ಹೋಗಿ ಸೇರಿಬಿಟ್ಟು ಅವ್ರ ಮಕ್ಕಳಿಗೆ ಸಮಸ್ಯೆ ಆಗಿದೆ. ಅವರಿಗೆ ಲಿಂಗ ಹೇಳ್ಯಾರು, ಅಷ್ಟಾವರಣ ಹೇಳ್ಯಾರು, ಪಂಚಾಯತ್ ಹೇಳ್ಯಾರು, ಷಷ್ಠ ಹೇಳೋದು. ವಾಟ್ ಈಸ್ ದ ಟೆನೆಟ್ಸ್ ಆಫ್ ಲಿಂಗಾಯತಿಸಮ್, ಈ ವಿಲಿಂಗಾಯತ ಧರ್ಮದ ತತ್ವಗಳೇನು ಹೇಳರೇ ಇಲ್ಲ ಅಲ್ಲಿ. ನಾನು ಅಮೆರಿಕ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಭೇಟಿಯಾಗಿ ಹೊರಗೆ ಬಂದೆ. ಬಂದ ಕೂಡಲೇ ನಮ್ಮ ಬಿರಾದಾರ್ ವಿಜಾಪುರದ ಬಿರಾದಾರ್ ಮತ್ತು ಮಳಿ ಮಠದ ತಂಗಿ ವಿಮಲಾ ಕೆಂಕೇರಿ ಮಠ ಭೇಟಿಯಾದರು ವೈಟ್ ಹೌಸಿನ ಹೊರಗೆ. ಇಲ್ಲ ನೀವು ಒಂದು ಸ್ವಲ್ಪ ದಿವಸ ಇರಬೇಕು, ನಮ್ಮ ಮಕ್ಕಳಿಗೆ ಸಣ್ಣ ಸಣ್ಣ ಬೋಧೆ ಮಾಡಬೇಕು, ಲಿಂಗ ಕಟ್ಟಬೇಕು, ದೀಕ್ಷ ಮಾಡಬೇಕು, ಮಂತ್ರ ಹೇಳಬೇಕಂತ ಹೇಳಿದರು. ಆಗಲಿ ತೊಗೊಳ್ರಿ, ಮತ್ತು ನಮ್ಮ ಕಾನ್ಫರೆನ್ಸ್ ಆಯ್ತು, ಊಟಕ್ಕೆ ಹಾಕಾರಿ ಇಲ್ಲ, ನೀವು ಕರ್ಕೊಂಡು ಹೊಂಟ್ರಿ, ನಡೀರಿ ನಿಮ್ಮ ಮನೆಗೆ ಬರ್ತೇನೆ. ನಾನು ನಾಲ್ಕು ತಿಂಗಳು ಇಟ್ಕೊಂಡ್ರಿ, ಅವ್ರ ಮನೆಗೆ ಹತ್ತು ದಿವಸ, ಇವ್ರ ಮನೆಗೆ ಹತ್ತು ದಿವಸ, ಅವ್ರ ಮನೆಗೆ 8 ದಿವಸ ಲ್ಯಾಂಗ್ ತಂಡ್ ಬೇಟ್ ದಬ್ಬಿ ಅಮೇರಿಕಾ ಅಡ್ಡಾಡಿದೆಲ್ಲ. ಇತ್ತಲಾಗಿಂದ ನೈಗ್ರೋ ಫೋರ್ಸಿಂದ ಅಲ್ಲಿ ಸಂಡಿಯಾಗೋ ಮೆಕ್ಸಿಕೋ ರಾಷ್ಟ್ರದವರೆಗೆ ಎಲ್ಲ ಅಡ್ಡಾಡಿದೆ. ಫಸ್ಟ್ ಟೈಮ್ ಅಮೇರಿಕಾದ ಫಸ್ಟ್ ಟೈಮ್ ಅನುಭವ ಅದು. ಅದಕ್ಕೆ ಮಾತಾಜಿಗೆ ಹೇಳಿದೆ, ಬರೀ ಇಲ್ಲಿ ಅಂತೇಳಿ ಬಸವ ಕಾಕೋದ್ರಿ ಕರ್ಕೊಂಡು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿರೋತ್ತು. ಅಂದರೆ ಇದನ್ನು ಸಂಕಲ್ಪ ಅವ್ರು ಹೆಂಗಿತ್ತು, ಬರೀ ತಾವು ಸಂಕಲ್ಪ ಮಾಡ್ಕೊತ ಕುಂದಿರಲಿಲ್ಲ, ಇಡೀ ಮಾನವ ಕುಲಕೋಟಿ ಎಲ್ಲ ಸಂಕಲ್ಪದಿಂದ ತಮ್ಮ ಜೀವನ ಉದ್ಧಾರ ಮಾಡಲಿ ಅನ್ನುವಂಥ ತತ್ವ ಧ್ಯೇಯ ಉದ್ದೇಶ ಗುರಿ ಅವ್ರದ್ದಾಗಿತ್ತು ಅನ್ನೋದಕ್ಕೆ ನಾನು ಇಲ್ಲಿ ಹೇಳಬೇಕಾಗಿದೆ. ಅದಕ್ಕೆ 800 crores ಆಫ್ ಪೀಪಲ್ ಪಾಪ್ಯುಲೇಷನ್ ಈಗ ಜಗತ್ತಿಂದು 800 crores ಇದೆ. ಅದರಾಗ 800 crores ಎಲ್ಲ ಲಿಂಗ ಕಟ್ಟ್ಯಾರು ಹೋದ್ರು. ನಂದು ಕ್ವಶನ್, 800 crores ಕೊಟ್ಟಾರೆ, 5 crores ಭಾಳ ಅಂದರೆ 775 crores ಲಿಂಗ ಕಟ್ಟಿಲ್ಲ. ಅದಕ್ಕೆ ನಾವು ಹಿಂಗೆ ವರ್ಗೀಕರಣ ಮಾಡ್ತೀವಿ, ಶಿವ ಶಿವ ಅಂದ್ರೆ ಅವ್ರು ಲಿಂಗ ಕಟ್ಟಿದಂಗೆ, ಬಸವ ಬಸವ ಅಂದ್ರೆ ಲಿಂಗ ಕಟ್ಟಿದಾಗೆ, ಲಿಂಗ ಧ್ಯಾನ ಮಾಡಿದ್ರೆ ಲಿಂಗ ಕಟ್ಟಿದಂಗೆ ಅವರು. ಅವರು ಅವ್ರಿಗೆ 800 crores ಲಿಂಗ ಕಟ್ಟಿದ್ರೆ ಕುರಿ ಕಾಣ್ ಬಿದ್ದು ಹೋಗ್ತೀವಿ ನಾವು. ನಾವೇ ಎಲ್ಲಿರ್ತೀವಪ್ಪ ನಾವು? ಈ 33ನೇ ಸಂಕಲ್ಪದಾಗ 50ನೇ ಸಂಕಲ್ಪ ತನಕ ನಾವು ಜೀವಂತ ಇಡಲಪ್ಪ ಅಂತ ನಾ ಸಂಕಲ್ಪ ಮಾಡ್ತೇನೆ ಮಾತಾಜಿದು. ಅಂದರೆ ಮಾತಾಜಿ 33ನೇದಿದು 50ನೇದು ಗೋಲ್ಡನ್ ಜೂಬ್ಲಿ ಮಾಡೋಮ್ ನಮ್ಮನ್ನು ಕರೆದ್ರು ಮರಿಬೇಡ್ರಿ. ನಿಯರ್ಲಿ 70 years ಇದು ರನ್ನಿಂಗ್. ಹಾಂ ಇರ್ತಾರಂತ ಅಂದಾರೆ, ಅಡ್ಡಿ ಇಲ್ಲ, ಇನ್ನು ಮುಂದೆ 100. ಅದಕ್ಕೆ ಇವತ್ತು ಎಷ್ಟೊಂದು ವಿಚಿತ್ರವಾಗಿ ನಡೀತಾ ಇದೆ ಅಂತ. ಅದಕ್ಕೆ APJ ಅಬ್ದುಲ್ ಕಲಾಂ ಒಂದು ಹಂಗೆ ಹೆಸರಸ್ ಹೇಳ್ತೀನಿ. APJ ಅಬ್ದುಲ್ ಕಲಾಂ ಎಕ್ಸ್ ಪ್ರೆಸಿಡೆಂಟ್, ಲೇಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. APJ ಅಬ್ದುಲ್ ಕಲಾಂ ರಷ್ಯಾದ ಅಧ್ಯಕ್ಷ ಬ್ಲೆಂಜಮಿನ್ ಪುಟಿನ್. ಬ್ಲೆಂಜಮಿನ್ ಪುಟಿನ್ ನಮ್ಮ ದೇಶದ ಅಧ್ಯಕ್ಷರಾಗಿದ್ದಂಥ ಪೈಗಂಬರವಾಸಿ APJ ಅಬ್ದುಲ್ ಕಲಾಂ, ಅಮೇರಿಕ ಅಧ್ಯಕ್ಷರ ಜಾರ್ಜ್ ಬುಷ್ ಮೂವರು ಒಂದು ದಿವಸ ಮೀಟಿಂಗ್ ಮಾಡಿದರು. ಜಾರ್ಜ್ ಬುಷ್, ಬ್ಲೆಂಜಮಿನ್ ಪುಟಿನ್, ಆಮೇಲೆ APJ ಅಬ್ದುಲ್ ಕಲಾಂ ಏನು ಮಾಡ್ಬೇಕಂದ್ರೆ ದೇವ್ರನ್ನ ಭೇಟಿ ಆಗೋಕೆ ಹೋಗೋಣ ಅಂದರು. ದೇವ್ರನ್ನ ಭೇಟಿ ಆಗಕ್ಕಾರ ಹೋಗೋಣ, ಇಲ್ಲ ಇಂಥ ಸಮ್ಮೇಳನಕ್ಕಾರ ಹೋಗೋಣ ಅಂತ ಮೂರು ನಿರ್ಣಯ ಮಾಡಿದರು. ಇವರು ಹೊಸರು ಕೂಡ ನಿರ್ಣಯ ಮಾಡಿ ಪಾರ್ವತಿ ಪರಮೇಶ್ವರ ಹತ್ರ ಹೋದರು. ಆಕೆ ಸ್ನಾನ ಮಾಡಕ್ಕತ್ತಿದ್ಲ, ಏನು ಟೀ ಮಾಡಕ್ಕತ್ತಿದ್ಲ, ಕಾಫಿ ಮಾಡಕ್ಕತ್ತಿದ್ಲು ಪಾರ್ವತಿ. ಬರೀ ಇಲ್ಲಿ ದೊಡ್ಡ ಜನರ ಬಂದರು ಇಲ್ಲ ಅಂದ ಆಕೆ. ಯಾರ್ಯಪ್ಪ ಅಂತ, ಇವ್ರು ಮೂವರು ಜಗತ್ತಾಳುವವರು, ಜಗತ್ತಾಳುವವರು ಇವರೆಲ್ಲ, ಇವರಿಗೆ ಎಂಟ್ರಿ ಕೊಡ್ರಿ ಅಂದ್ರೆ. ನನಗೆ ಪಿಕ್ನಿಕ್ ನಿನ್ನ ಕರ್ಕೊಂಡು ಬೇರೆ ಮ್ಯಾಟಿಗೆ ಹೋಗೋದೈತಿ, ಆದರೆ ಅವ್ರು ಬಂದಾರಲ್ಲ ಒಂದೊಂದಕ್ಕೆ ಕ್ವಶನ್ ಕೇಳಬೇಕು, ಮತ್ತು ಇಡೀ ಹಿಂದೆ ದೊಡ್ಡ ಹೊತ್ತಿಗೆ ತೊಗೊಂಡು ಕುಂತಾರಂದ್ರೆ. ಹಂಗೆ ಅವ್ರಿಗೆ ಒಪ್ಪಂದ ಮಾಡಿಸಿ ಒಂದು ಪ್ರಶ್ನೆ ಕೇಳಬೇಕು ಅವರೆಲ್ಲ. APJ ಅಬ್ದುಲ್ ಕಲಾಂ ಒಂದೇ ಕ್ವಶನ್ ಕೇಳಬೇಕು, ಆಮೇಲೆ ಬ್ಲೆಂಜಮಿನ್ ಪುಟಿನ್ ಒಂದೇ ಕ್ವಶನ್ ಕೇಳಬೇಕು, ಜಾರ್ಜ್ ಬುಷ್ಷು. 5 ನಿಮಿಷ ಮುಗಿಸ್ತೇನೆ ನಾ, ಯಾಕಂದರೆ ನಮ್ಮ ಮಠದ ಶಿಷ್ಯರು ಅವ್ರ ಮನೆಯ ಗುರು ಜಗದೀಶ್ ಶೆಟ್ಟರು ತಾಯಿಯರು ತಿಳ್ಕೊಂಡ್ರೆ
ಪದ ಇಟ್ಟು ಬಂದೀನಿ, ಈಗ ಹೊಳ್ಳಿ ಹೋಗ್ಬೇಕಾಯ್ತಿ ಮಾತಾಜಿ, ಕ್ಷಮ ಬೇಡಿ, ಅಲ್ಲಿ ಹೋಗ್ಬೇಕಾಯ್ತು, ಅದಕ್ಕೆ ಬೇಗ ಮುಗಿಸಿ ಹೋಗ್ತೀನಿ. ಹಾಂ, ಅವ್ರ ತಾಯಿಯವರು. ಆಮೇಲೆ ಹಿಂಗೆ ಹೇಳಿದ ಕೂಡಲೇ ಅವರು ಮೊದಲನೇ ಪ್ರಶ್ನೆ ಮಾಡೋದು ಬೆಂಜಮಿನ್ ಪುಟಿನ ಕೇಳಿದ, ಪರಮಾತ್ಮನಿಗೆ ಪ್ರಶ್ನೆ ಕೇಳಿದ, ಭಗವಾನ್ ರಷ್ಯಾ ದೇಶಕ ಭಟ್ಟಾಚಾರ ಕಬ್ ಹತ್ ಕತಮ ಹೋಗ ಅಂತ ಬೆಂಜಮಿನ್ ಪುಟಿನ್ನೇ ಭಗವಾನ್ ಸೆ ಪ್ರಶ್ನೆ ಪೂಛ, ರಷ್ಯಾ ದೇಶಕ ಭಟ್ಟಾಚಾರ ಕಬ್ ಕತಮ ಹೋಗ. ಭಗವಾನ್ನೇ ಸೋಚ್ಕರ್ ಕಹ, ರಷ್ಯಾ ದೇಶಕ ಭಟ್ಟಾಚಾರ 60 ಸಾಲಕ್ಕೆ ಬಾದ್ ಕತಮ್ ಹೋಗ ಅಂತ ಹೇಳ್ಬಿಟ್ಟು, ನಿಮ್ಮ ದೇಶದ ಭ್ರಷ್ಟಾಚಾರ ಕಡಿಮೆ ಆಗೋದು ಪ್ರಶ್ನೆ ಕೇಳಿದಲ್ಲಪ್ಪ, 60 ವರ್ಷ ಇನ್ನ ತಡಿಬೇಕಂತ ಅಂದು ಕೂಡಲೇ ನಮ್ಮ ಬೆಂಜಮಿನ್ ಪುಟಿನ್ಗೆ ಈಗ 50 ಆಗೈತಿ, ಇನ್ನೂ 60 ವರ್ಷ ಇರೋ ಸಾಯ್ತಾನವ. ಅದಕ್ಕಮ್ಮ ರೋನೇ ಲಗ ಬೆಂಜಮಿನ್ ಪುಟಿನ್, ಯಾಕಂದ್ರೆ ನಾನು ಜೀವಂತ ಇರಂಗಿಲ್ಲಲ್ಲಪ್ಪ, ಭ್ರಷ್ಟಾಚಾರ ರೈತ ಆಗಿರುವಂಥದ್ದು ನಾನು ಇರಂಗಿಲ್ಲ ಅಂತ ಹೇಳ ಕಚ್ಚ. ಬೆಂಜಮಿನ್ ಪುಟಿನ್ನೇ ರೋನೇ ಲಗ. ಇವೊಂದು ಮುಗಿಯಿತು. ಆಮೇಲೆ ಎರಡನೇ ಪ್ರಶ್ನೆ ಇವ ಮಾಡಿದ, ಜಾರ್ಜ್ ಬುಷ್ ಭಾರತ ದೇಶಕ್ಕೆ ಭಗವಾನ್ ಸೆ ಪ್ರಶ್ನೆ ಪೂಜ, ಅಮೇರಿಕಾ ದೇಶಕ್ಕೆ ಭಟ್ಟಾಚಾರ ಕಬ್ ಕತಮ್ ಮಗ, ಭಗವಾನ್ ಸೆ ಪ್ರಶ್ನೆ ಪೂಛ. ಭಗವಾನ್ನೇ ಸೋಚ್ಕರ್ ಕಹ, ಅಮೇರಿಕಾ ದೇಶಕ್ಕೆ ಭಟ್ಟಾಚಾರ 50 ಸಾಲಕ್ಕೆ ಬಾದ್ ಕತಮ್ ಹೋಗ ಅಂದ. 50 ವರ್ಷ ಮೇಲೆ ನಿಮ್ಮ ಅಮೇರಿಕಾದ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂದ. ನನಗೆ ಈಗ 50 ಆಗ್ಯಾವು, ಏನು 50 ಭ್ರಷ್ಟಾಚಾರ ರಹಿತವಾಗಿರುವಂಥದ್ದು ನೋಡೋಕೆ ನಾನು ಇರೋದಿಲ್ಲಲ್ಲ ಅಂತ ಜಾರ್ಜ್ ಬುಷ್ನೇ ರೋನಿದಾಗ ಅವನು ಒಳಕ್ಕೆ ಹತ್ತಿದ. ಏನು ಮೂರನೇ ಪ್ರಶ್ನೆ ಮಾಡೋದು APJ ಅಬ್ದುಲ್ ಕಲಾಂ ಬಂತು, ಭಗವಾನ್ ಸೆ ಪ್ರಶ್ನೆ ಪೂಛ, ಭಗವಾನ್ ಭಾರತ ದೇಶಕ್ಕ ಭ್ರಷ್ಟಾಚಾರ ಕಬ್ ಕತಮ್ ಹೋಗ, ಯಾಕಂದ್ರೆ ಭಾರತ ದೇಶದ್ದು ಯಾವಾಗಪ್ಪ ಖತಮ್ ಆಗತ್ತಪ್ಪ ಭ್ರಷ್ಟಾಚಾರ ಅಂತಂದು ಕೂಡಲೇ ಭಗವಾನ್ ಖುದ್ ರೋನಿಲ್ಲಾಗ ಪರಮಾತ್ಮನ ಹೇಳಕ್ಕತ್ತಿದೆ. ಪರಮಾತ್ಮನ ಹೇಳಕ್ಕತ್ತೆ, ಯಾಕಂದರೆ ಜಗತ್ತಿನಾಗಿಲ್ಲ ಚಕ್ಕರ್ ಹೊಡ್ಕೊಂಡು ಎಲ್ಲ ಹೊಡಿಕೇಡಿ ತಿಳಿಕೇಡಿ ಬಡಿಕೇಡಿ ಎಲ್ಲ ಬಂದೆ ಲೆಕ್ಕ ಇಲ್ಲಿಂದ ಮಾತ್ರ ಸಿಗಬಲ್ದು ಅಂತ ಅದಕ್ಕೆ ನಾ ಹೇಳಕ್ಕತ್ತಿರೋ ಅಯ್ಯಪ್ಪ, ಅದಕ್ಕೆ ಹೇಳಕ್ಕತ್ತೀನಿ ನಾನು ಪರಮಾತ್ಮನ ಹೇಳಕ್ಕತ್ತಿದ್ದಂತೆ. ನಮ್ಮ ದೇಶದ ಪರಿಸ್ಥಿತಿ ಹಿಂಗೆ ಬಂದಿದೆ, ಇದನ್ನು ಸುಧಾರಿಸೋದು ಯಾವಾಗ? ಅದಕ್ಕೆ ನಮ್ಮ ಆಯುಷನು ಗಂಗಾ ಮಾತಾಜಿ ಹೇಳ್ತೀನಿ, ನೀವು ಲಿಂಗಾಯತ ಧರ್ಮ ಕಾಯ್ದೆ ಪ್ರಕಾರ ನಾವು ಲಿಂಗಾಯತ ಧರ್ಮ ಸ್ವತಂತ್ರ ಅದೇ ನೀವೆಲ್ಲ, ಮತ್ತೇನು ನಾವು ಮಲ್ಕೊಂಡಿವೆ ನಂಗೆ ಉಣ್ತೀವಿ ತಿಂತೀವಿ ಮಾಡ್ತೀವಿ ಪೂಜಾ ಮಾಡ್ತೀವಿ ಕಾಯ್ದೆ ಪ್ರಕಾರ ಇದು ಅನುಕೂಲ ಆಗಲಿ ಅಂತ ಅದು ಅದನ್ನು ಮಾಡಿರಿ ಅಂತ. ನಾವು ಇಲ್ಲಿ ಒಂದು ಇಂಗ್ಲೀಷ್ನ ಬರ್ಕೊಂಬಂದೀವಿ ಇಲ್ಲಿ, ಇವೇನೋ ಏನು 17 ಮಾಡಿದ್ರಲ್ಲ ಅದರ ನಮ್ಮದು ಒಂದು ಡ್ರಾಫ್ಟ್ ಮಾಡಿಕೊಟ್ಟಿವಿ, ಕಾಯ್ದೆ ಪ್ರಕಾರ ಮಾಡಿಕೊಟ್ಟಿವಿ. ಹೆಂಗೆ ಜಗತ್ತಿನಲ್ಲಿ ರಿಕಾಗ್ನಿಷನ್ ಸಿಕ್ಕಿದೆ ಹಂಗೆ ಕೊಡ್ರಿ, ಇದಕ್ಕೊಂದು ಏನು ತಪ್ಪಾತು ಕೊಡ್ರಿ, ಎಷ್ಟೋ ಧರ್ಮದವು ಇದಕ್ಕಿಂತನೂ ಕಡಿಮೆ ಸಂಖ್ಯೆಯುಳ್ಳ ಜೈನ ಧರ್ಮಕ್ಕೈತಿ ಸಿಖ್ ಧರ್ಮಕ್ಕೈತಿ, ಅದಕ್ಕಿಂತ ಜನಸಂಖ್ಯೆಯಲ್ಲಿ ಹೆಚ್ಚೈತಿ, ಇದಕ್ಕೆ ಯಾಕೆ ಕೊಡಬಾರ್ದು? ಆ ದೃಷ್ಟಿಯಿಂದ ಇವತ್ತು ಇಂಥ ಒಂದು ಸಂದರ್ಭ ಪರಿಸ್ಥಿತಿಯಲ್ಲಿ ಅದಕ್ಕೆ 800 ಕೋಟಿ ಜನಸಂಖ್ಯೆಗೆ ನಾವು ಏನು ಪ್ರಶ್ನೆ ಮಾಡ್ಬೇಕಂದ್ರೆ ನಾವು ಎಂಥ ಪ್ರಜ್ಞೆ ಉಳ್ಳರಾಗಬೇಕಂದ್ರೆ ಡಿವಿನಿಟಿ ಡಿವೈನ್ ಸೆನ್ಸ್ ದೈವಿ ಪ್ರಜ್ಞೆ ಬೇಕು, ಡಿವೈನ್ ಸೆನ್ಸ್ ಸಿವಿಕ್ ಸೆನ್ಸ್ ಪೌರ ಪ್ರಜ್ಞೆ ಬೇಕು, ನಾಗರಿಕ ಪ್ರಜ್ಞೆ ಬೇಕು, ಆಮೇಲೆ ಎಸ್ಥೆಟಿಕ್ ಸೆನ್ಸ್ ಸೌಂದರ್ಯ ಪ್ರಜ್ಞೆ ಬೇಕು, ಆಮೇಲೆ ನಾಲ್ಕನೇದು ಕಾಮನ್ ಸೆನ್ಸ್ ಬೇಕು, ಸಾಮಾನ್ಯ ಜ್ಞಾನ ಬೇಕು, ಇಲ್ಲದ್ರೆ ನಾನ್ ಸೆನ್ಸ್ ತಿಳಿಗೇಡಿ ಪ್ರಜ್ಞೆ ಹೇಳಿಗೇಡಿ ಹಾಕಾರ ಅಂದರು. ಅದಕ್ಕೆ ಇವೆಲ್ಲ ಪ್ರಜ್ಞೆಗಳನ್ನು ನಾವು ಇಟ್ಕೊಳ್ಬೇಕು. ಸಮಸ್ತ ಅವಟು ಕೋಟಿ ರೋಮಗಳೆಲ್ಲ ಲಿಂಗದ ಕಿರಣಗಳಾದಾಗ ಬಸವಣ್ಣ ಮೈ ಮನ ಮಾತು ಎಲ್ಲ ಜಗತ್ತಿನ ತುಂಬ ತುಂಬ ನಾವು ಇಲ್ಲದ ಜಗನೇ ಇಲ್ಲ. ಅದಕ್ಕೆ ಮಾತಾಜಿಗೆ ಒಂದು ಚಾನ್ಸ್ ಸಿಕ್ಕರೆ ಚಂದ್ರಲೋಕಕ್ಕೆ ಮಂಗಳಲೋಕಕ್ಕೆ ಹೋಗೋಕ್ಕಾರ ಅಲ್ಲಿ ಒಂದು ಪ್ಲಾಟ್ ಖರೀದಿ ಮಾಡಿ ಲಿಂಗಾಯತ ಧರ್ಮದ್ದು ಮತ್ತು ಇವ್ರದ್ದು ಒಂದು ಪೀಠ ಮಾಡಬೇಕು, ಅದಕ್ಕೆ ಏನು ಸಹಾಯ ಬೇಕು ನಾನು ಮಾಡ್ತೀನಿ, ಸಾಕಿಲ್ಲ ಇನ್ನು ಸಾಕಿ ಇಟ್ಟ ಅನ್ಕೊಂತ ಹೋಗೋದ. ಅದಕ್ಕೆ ಅಲ್ಲಿ ಒಂದು ಪೀಠ ಮಾಡಲಿಲ್ಲ ಚಂದ್ರಲೋಕ ಮಂಗಳಲೋಕಕ್ಕೆ. ಅದಕ್ಕೆ ಈಗೆಲ್ಲ ಹೊಸ ಹೊಸ ಯುಗ ಹೊಸ ಹೊಸ ಯಂತ್ರ ಹೊಸ ಹೊಸ ಆವಿಷ್ಕಾರ ಎಲ್ಲ ಬಂದಾವು. ಅದಕ್ಕೆ ನಮ್ಮ ಅಮೇರಿಕಾ ಜನರ ಏನದನಲ್ಲ ನಮ್ಮ ಡಾಕ್ಟರ್ ನೀಲ್ ಆರ್ಮ್ಸ್ಟ್ರಾಂಗ್, ಡಾಕ್ಟರ್ ನೀಲ್ ಆರ್ಮ್ಸ್ಟ್ರಾಂಗ್ 69ರಾಗ ಚಂದ್ರಲೋಕಕ್ಕೆ ಇಳಿದು ಬಂದ, ಹೀ ಈಸ್ ದ ಫಸ್ಟ್ ಮ್ಯಾನ್ ಹೂ ಲ್ಯಾಂಡೆಡ್ ಆನ್ ದ ಮೂನ್. ಅವನಿಗೆ ಪ್ರಶ್ನೆ ಮಾಡಿದ್ವಿ ಏನು ತಂದೀಪ ಅಂತ ಕೇಳಿದ್ವಿ. ನಾವು ಮಿಸೂರಿ ರಾಜ್ಯದ ಸೆಂಟ್ ಲೂಯಿಸ್ ಯೂನಿವರ್ಸಿಟಿಗೆ ಹೋಗಿದ್ದೆ, ಅವ ಮ್ಯಾಥಮೆಟಿಕ್ಸ್ ಪ್ರಶ್ನೆ ಈಗ 6-7 ವರ್ಷದಿಂದ ಸತ್ತವ ಡಾಕ್ಟರ್ ನೀಲ್ ಆರ್ಮ್ಸ್ಟ್ರಾಂಗ್. ಏನು ತಂದೆ ಅಂದ್ಬಿಟ್ಟು ನಾವು ಮ್ಯಾಂಗನೀಸ್ ಕಲ್ತು ಹೊರ ತೋರಿಸ್ತಿತ್ತಾಗ, ಅಯ್ಯೋ ನಾ ಹೇಳಿದ್ರೆ ಸಂಡೂರಿಂದ ಸ್ವಲ್ಪ ತರ್ಬರ್ತಿದ್ನಲ್ಲ ಅಂತ ನಾನು, ಇದು ಜೋಕು. ಆದರೆ ಅವರು ಎಷ್ಟು ಸಾಹಸ ಆಗಿ ಎಷ್ಟು ವರ್ಷಗಳಿಂದ ಅಲ್ಲೆಲ್ಲ
ಇನ್ನೂ ಜಗತ್ತು ಆವಿಷ್ಕಾರ ಮಾಡೋದ್ರಾಗದಾರೆ. ಅದಕ್ಕೆ ಮೂಢ ಸಂಪ್ರದಾಯ ನೋಡಿರಿ, ಚಂದ್ರ ಗ್ರಹಣ ಆತು ಅದಾತು ಇದಾತು ಅಂತ ಬೆಳತನಕ್ಕೆ ಇದನ್ನ ಕೊಟ್ಟಿದ್ರು ಹೊರತು ನಮ್ಮ ನಿದ್ದೆ ಮಾಡಿ ಕೊಡಲಿಲ್ಲ. ಬರೀ ಇವ ಅದಕ್ಕೆ ಇವತ್ತು ಆ ತಾಯಿಯ ಮೇಲೆ ಪಾದಾರ್ಪಣೆ ಮಾಡಿ ಇದನ್ನು ಹೇಳಿ ಎಲ್ಲ ಮಾಡಿ ಬರಬೇಕಾದ್ರೆ ಇವು ಏನದವಲ್ಲ ಇವು ಇವಾಗ ಎಲ್ಲಮ್ಮನ ಕುಡಿದವು ಈ ಬನಶಂಕರ ಕುಡಿದು ರೋಡ ಬಿಡಲಿಲ್ಲ, ಬರೋದು ಹೆಂಗೆ? ಏ ತಪ್ಪಿತ್ತು ಬಿಡಪ್ಪ, ಇದು ಕೆಲಸ ಆತು, ಮಾತೇ ಮಾದೇವಿ ನಿನ್ನ ಸಂಕಲ್ಪ ಬರೋಬ್ಬರಿ ಎತ್ತು ಕರೆಸ್ಕೋ, ಇಲ್ಲದ ಇಲ್ಲ ಕೊಟ್ಟ ಕನಸು ನಮ್ಮನ್ನು ಅಂದ್ವಿ, ಬರೋಬ್ಬರಿ ಬಂದ್ವಿ, ಇನ್ನು ಇವರ ಬಂದಿಲ್ಲ, ಅಲ್ಲೇ ಕುಂತಾರೆ. ನಾವು ಬಂದು ಅಡ್ಡಾಡಕ್ಕೆ ಹತ್ತಿದ್ವಿ, ಇಲ್ಲಿ ಒಬ್ರು ಇವ್ರು ಕುಂತಿದ್ರೆ ಬರ್ರಿ, ಮ್ಯಾಗ ಕುಂದ್ರೆ ಬರ್ರಿ, ನಾವು ಕುಂದ್ರದ ಹೆಂಗೆ ರೀ, ಅವ್ರ ಇಲ್ಲ ಹೀರೋನೇ ಇಲ್ಲ, ನಮ್ಮದನ್ನು ಬಣ್ಣ ಬಡ್ಕೊಂಡು ನಾವು ಆಡೋದಿಲ್ಲ, ಹಂಗೆಲ್ಲ ಆಗೋಂಗಲ್ಲ. ಅದಕ್ಕೆ ನಮ್ಮ ಗುರುಲಿಂಗ ಸ್ವಾಮಿಗಳು ಅಗಡಿ ಮಂದ ಬಂದಾರಲ್ಲ, ಅವ್ರ ಗುರುಗಳು ಭಾಳ ಪರಿಚಯ ನೋಡಿ, ಕ್ಯೂಟಪ್ಪಿಗೆ ಭಾಳ ಪರಿಚಯ ಅವರು, ಅವರು ಪರಿಚಯ ಇವತ್ತು ನೋಡಿ ಭಾಳ ಸಂತೋಷ ಆಯ್ತು. ಮತ್ತು ಎಲ್ಲ ಮಾತಾಜಿಯವ್ರು ನೋಡಿ ಸಂತೋಷ ಆಯ್ತು, ಎಲ್ಲ ಶರಣರು ನೋಡಿ ಸಂತೋಷ ಆಯ್ತು. ಮತ್ತು ಲಿಂಗಾನಂದರದು ನಾವು ಒಂದು ರಾತ್ರಿ ಶಿವರಾತ್ರಿ ಮಾಡಿದ್ವಿ ಶಿರ್ಸಿ ಒಳಗೆ, ಮಾರಿಕಾಂಬ ದೇವಸ್ಥಾನ ಮಗಳು ಒಂದು ಕಾರ್ಯಕ್ರಮ ಮಾಡಿದ್ವಿ, ಇಬ್ಬರು ಬೇಡ ತನಕ ಶಿವರಾತ್ರಿ ಮಾಡಿದ್ವಿ. ಬೆಳಿಗ್ಗೆ ಎದ್ದು ಕೂಡಲೇ ನಾ ಎಲ್ಲಿ ಬಿಡ್ಬೇಕಂದ್ರೆ ಎಲ್ಲಿ ಬಿಡಬಾರ್ದು, ಬಸ್ ಹೋಯ್ತು, ನಾ ಬಸ್ಸಿಗೆ ಹೋಗ್ಕಿನಂದೆ. 82 ಇಸ್ವಿದೆ, 1982 ಇಸ್ವಿದೆ ಹೇಳ್ತೀನಿ. ನಾ ಬಂದು ಇಲ್ಲಿ ಒಬ್ಬರು ಜಗತ್ತುಗಳು ಅಡ್ಡ ಪಲ್ಲಕ್ಕಿತ್ತು, ಅವ್ರು ನಮ್ಮ ಗೆಳೆಯರು, ಅಲ್ಲಿ ಬರೀ ನೀವು ಅಂತಂದಿದ್ದೆ, ನಮಗೇನು ಅಡ್ಡ ಪಲ್ಲಕ್ಕಿ ಬೇಡ ಅಂದ್ವಿ, 2 ಕುದುರೆ ತರಿಸಿದ್ವಿ, ಇಬ್ಬರು ಹಂಗೆ ಇದ್ವಿ, ಅವರು ಒಂದು ಕುದುರೆ ಮ್ಯಾಗೆ ಕುದುರಿಸಿ ನಾವು ಒಂದು ಕುದುರೆ ಮೇಲೆ, ಇಲ್ಲಿ ನಿಂತ್ಗೆಟ್ಟು ಹೋಗಿದ್ದೆಲ್ಲ ಬೀಳ್ತಿದ್ದೇನು, ದೇವರೇ ಕಾಪಾಡೋ ಅಂತ ಅಂದು ಕೂಡಲೇ ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಮ್ಮನ್ನು ಅಂದರೆ ಇವೆಲ್ಲ ಪವಾಡ. ಇವೆಲ್ಲ ನಮಗೆ ಏನಂದರೆ ದೊಡ್ಡವರನ್ನ ನೆನೆಸುವುದರಿಂದ, ದೊಡ್ಡವರನ್ನು ಸ್ತುತಿಸುವುದರಿಂದ, ದೊಡ್ಡವರನ್ನು ಸಂಕಲ್ಪ ಮಾಡೋದರಿಂದ ನಮ್ಮೆಲ್ಲ ಸಂಕಲ್ಪಗಳು ಈಡೇರ್ತಾವೆ. ಅದಕ್ಕಾಗಿ ಇವತ್ತು ನಾವು ಏನೇನಕ್ಕೆ ಮಂತ್ರಗಳನ್ನು ಹೇಳ್ತೀವಿ, ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಕೇಳ್ತಾರ, ನಮಗೆಲ್ಲ ಹೋದಾಗ ಬರೀ ಮಂತ್ರ ಹೇಳ್ಕೊಂಡು ಕೂತಿರ್ತಾರಲ್ಲ, ನಮ್ಮ ಮಂತ್ರ ಹೇಳಬಾರ್ದಂತ, ಅವ್ರದ್ದು ಹೇಳ್ತಾವೆ, ಅವ್ರಿಗೆ ಸಮಾಧಾನ ಕೇಳೋದು. ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಶ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓ ಗಾಡ್ ಗಿವರ್ ಆಫ್ ಲೈಫ್, ರಿಮೋರ್ ಆಫ್ ಪೈನ್ಸ್ ಆ್ಯಂಡ್ ಸಾರೋಸ್, ಬೆಸ್ಟರ್ ಆಫ್ ಹ್ಯಾಪಿನೆಸ್, ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್, ವೀ ಮೆಡಿಟೇಟ್ ಅಪಾನ್ ದಿ ದ ವರ್ಲ್ಡ್ ಮೋಸ್ಟ್ ಲ್ಯುಮಿನಸ್ ಪ್ಯೂರ್ ಆ್ಯಂಡ್ ಅಡೋರಬಲ್, ಮೇ ದೌ ಇನ್ಸ್ಪೈರ್ ಆ್ಯಂಡ್ ಗೈಡ್ ಅವರ್ ಇಂಟಲೆಕ್ಟ್ ಇನ್ ದ ರೈಟ್ ಡೈರೆಕ್ಷನ್. ಅದಕ್ಕೆ ಇವತ್ತು ನಾವೆಲ್ಲ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಎಲ್ಲ ಬಂಧು ಬಳಗ, ಅವನಿಲ್ದ ಯಾರೇ ಇಲ್ಲ ಅಂತ ತಿಳ್ಕೊಂಡು ಬದುಕಿರುವಂಥವ್ರು ನಾವು. ಜಗತ್ತಿನಲ್ಲಿ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂಥ ಧರ್ಮ ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತ ಧರ್ಮ. ಅದಕ್ಕಾಗಿ ಮಾತಾಜಿಯವರು 73 ವರ್ಷ ಬದುಕಿದರೂ ಕೂಡ, 10 ತಿಂಗಳಾಗ್ತಾ ಬಂತು, 14 10 ತಿಂಗಳು ಬದುಕಿದರೂ ಕೂಡ ನಮಗೆ ಇನ್ನೂ ಅವ್ರು ಹೋಗಿಲ್ಲ ಅದಾರ ಅಂತೈತಿ. ಅವ್ರು ಕಾಣಂಗಿಲ್ಲ ಅಂದರೆ ಇವರಲ್ಲಿ ನೋಡ್ತೀವಿ, ಮಾತಾಜಿ ಅದಾರ, ಲಿಂಗಾನಂದ್ರೆ ಅದಾರ, ಎಲ್ಲರೂ ಅದಾರ ಅಂತ. ಅದಕ್ಕೆ ಅವರು ದೊಡ್ಡ ಹೃದಯದಿಂದ ನಮ್ಮನ್ನು ಮಾತೃಹೃದಯದ ಸಾಮ್ರಾಟರಾಗಿ ನಮ್ಮನ್ನೆಲ್ಲ ಕರೆದು ಇಲ್ಲೆಲ್ಲ ಸನ್ಮಾನ ಮಾಡಿ ಪ್ರೀತಿಸಿ ನೋಡ್ರಿ ಎಷ್ಟು ಮಾತೃಹೃದಯ ಅಂದರೆ, ತಾವು ಸಣ್ಣ ಗ್ಲಾಸ್ನ ತೊಗೊಂಡ್ರು, ಮಗು ಅಲ್ಲಿಂದ ಬಂದೈತೆ ಅಂತ ದೊಡ್ಡ ಗ್ಲಾಸ್ ಕೊಟ್ಟರು ನಮಗೆ ಜ್ಯೂಸ್, ಎಷ್ಟು ಅದು ಮಾತೃಹೃದಯ ಅಂದರೆ ಅದೇ ದೊಡ್ಡದನ್ನೋದು. ಅದಕ್ಕಾಗಿ ಜಗತ್ತಿನಲ್ಲಿ ಕೀರ್ತಿ ಧರ್ಮ ಕೀರ್ತಿ ಅಥವಾ ಎರಡ ಸ್ಥಿರ ಇರೋವು ಎಲ್ಲ ಬಿಟ್ಟು ಹೋಗ್ಯವಿ, ಎಲ್ಲ ಬಿಟ್ಟು ಹೋಗ್ಯಾರ, ನಾವು ಬಿಟ್ಟು ಹೋಗೋದ. ಅದಕ್ಕೆ ಆ ದೃಷ್ಟಿಯಿಂದ ಇವತ್ತು ಈ ಜಗತ್ತಿನಲ್ಲಿ ಬಂದ ಮೇಲೆ ನಾವು ಎದಕ್ಕೆ ಬಂದೀವಿ, ನಾವು ಎಲ್ಲಿ ಹೋಗಬೇಕಾಗಿದೆ, ನಾವು ಏನು ಸಂಪಾದನೆ ಮಾಡಬೇಕು, ಇರುವಷ್ಟರ ದಿವಸ ನಾವು ಎಲ್ಲರಿಗೂ ಇಲ್ಲಿಗೆ ಇಲ್ಲಿ ಕೀರ್ತಿ ತರಬೇಕು, ಅಲ್ಲಿ ಕೀರ್ತಿ, ಇಲ್ಲಿ ಹೋದಂತ ಹೋಗ್ಬೇಕು, ಅಲ್ಲಿ ಹೋದಂತ ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥ ಏನೊಂದು ಬಸವಣ್ಣವ್ರದ ಮಾತು ಏನಿದೆ ಅದನ್ನು ಲಿಂಗಾನಂದ ಜಗದ್ಗುರುಗಳು, ಮಾತೇ ಮಾದೇವಿ ಜಗದ್ಗುರುಗಳು ಅದನ್ನು ನಮಗೆ ದಾರಿ ತೋರಿಸ್ಯಾರ. ಆ ರೀತಿಯಲ್ಲಿ ನಾವು ಹೋಗಬೇಕು, ಅದನ್ನೇ ಮುಂದುವರಿಸಿಕೊಂಡು ಹೋಗುವಂಥ ಜಗದ್ಗುರು ಡಾಕ್ಟರ್ ಗಂಗಾ ಮಾತಾಜಿ ಅವರಿಗೆ ನಾವೆಲ್ಲ ಶಕ್ತಿ ತುಂಬಿ ಅವರ ಉಪಯೋಗವನ್ನು, ಅವರ ಮಾರ್ಗದರ್ಶನ ಪಡೀಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಮಾತಾಜಿಯವರಿಗೂ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇವೆ.